ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿ ಕಿರಣ್. ನಾನು ಬರೀತಿರ್ತಕ್ಕಂಥ ಮೈ ಲೈಫ್ ಈಸ್ ಪಾಸಿಟಿವ್ ಅನ್ನುವ ಪುಸ್ತಕದ ಮೊದಲೇ ಘಟಕದ ವಿಡಿಯೋ ತಾವು ನೋಡಿದ್ದೀರಾ. ನನಗೆ ಇದೊಂದು ಘಟಕನ ತಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕನ್ನಿಸ್ತು. ಅದೇನಪ್ಪ ಅಂದರೆ, ಫೋಕಸ್ ಆನ್ ವಾಟ್ ಯು ವಾಂಟ್ ರ್ಯಾದರ್ ದನ್ ಫೋಕಸಿಂಗ್ ಆನ್ ವಾಟ್ ಯು ಡೋಂಟ್ ವಾಂಟ್. ಅಂದರೆ ನಮಗೆ ಏನು ಬೇಡ ಅನ್ನೋದ್ರ ಬಗ್ಗೆ ಜಾಸ್ತಿ ಆಲೋಚನೆ ಮಾಡೋದಕ್ಕಿಂತ ಏನು ಬೇಕು ಅನ್ನೋದ್ರ ಬಗ್ಗೆ ಜಾಸ್ತಿ ಆಲೋಚನೆ ಮಾಡೋದು ಒಳ್ಳೆಯದು ಅನ್ನೋದು. ಈಗ ವಿದ್ಯಾರ್ಥಿ ದೆಸೆಯಿಂದಲೇ ಇದನ್ನು ಸ್ಟಾರ್ಟ್ ಮಾಡೋಣ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಪ್ರತಿಯೊಬ್ಬ ಪಾಲಕರಿಗೂ ಏನು ಆಲೋಚನೆ ಅಥವಾ ಏನು ಆಸೆ ಇರುತ್ತಪ್ಪ ಅಂದರೆ, ಜಾಸ್ತಿ ಮಾರ್ಕ್ಸ್ ತೊಗೋಬೇಕು, ರ್ಯಾಂಕ್ ಬರಬೇಕು, ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸ್ಗಳನ್ನು ಪಡ್ಕೋಬೇಕು, ಲೀಡರ್ಶಿಪ್ ಕ್ವಾಲಿಟೀಸ್ ಪಡ್ಕೋಬೇಕು, ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ಮೆಂಟ್ ಆಗಬೇಕು. ನೋಡಿ, ಇವೆಲ್ಲ ಬೇಕು. ಮಾರ್ಕ್ಸ್ ಬೇಕು, ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸ್ ಬೇಕು, ಲೀಡರ್ಶಿಪ್ ಕ್ವಾಲಿಟೀಸ್ ಬೇಕು, ಸ್ಪೋರ್ಟ್ಸಲ್ಲಿ ಇರಬೇಕು. ನೋಡಿ, ಇವೆಲ್ಲ ಬೇಕುಗಳು. ಅನ್ಫಾರ್ಚುನೇಟ್ಲಿ ಏನಾಗುತ್ತೆ, ಎಷ್ಟೋ ವಿದ್ಯಾರ್ಥಿಗಳು ಇದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಕಾರಣ ಇಷ್ಟೇ. ಈಗ ನೋಡಿ, ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸ್ ಬೇಕಂದರೆ ನಾವೇನು ಮಾಡಬೇಕು, ಆ ವಿಷಯದ ಆಳ ಅರ್ಥ ಮಾಡ್ಕೋಬೇಕು, ಜ್ಞಾನ ಪಡ್ಕೋಬೇಕು, ಅದ್ರ ಬಗ್ಗೆ ಸ್ಟೇಜ್ಗೆ ಹೋಗಬೇಕು, ಡೆಲಿವರಿ ಮಾಡಬೇಕು, ಆ್ಯಂಡ್ ಕಮ್ ಬ್ಯಾಕ್. ದ್ಯಾಟ್ಸ್ ಇಟ್. ರಿಸಲ್ಟ್ಸ್ನ ವಿಲ್ ಲಿವ್ ಇಟ್ ಟು ದ ಜಡ್ಜಸ್. ಬಟ್ ಅನ್ಫಾರ್ಚುನೇಟ್ಲಿ ವಿದ್ಯಾರ್ಥಿಗಳು ಏನು ಮಾಡ್ತಾರಂದರೆ, ಓ ನಾನು ಸ್ಟೇಜ್ಗೆ ಹೋಗ್ಬಿಟ್ಟು ಮರ್ತುಬಿಟ್ರೆ, ಸಬ್ಜೆಕ್ಟ್ ಮರ್ತುಬಿಟ್ರೆ, ಶಬ್ದಗಳು ಬರದೇ ಇದ್ದರೆ, ಸರಿಯಾಗಿ ಸ್ಪೀಚ್ ಮಾಡದೇ ಇದ್ದರೆ ನನಗೆ ಇನ್ಸಲ್ಟ್ ಆಗಿಬಿಡುತ್ತೆ. ನೋಡಿ, ಇವೆಲ್ಲ ಬೇಡಗಳು. ಅದೇ ಥರ ಮಾರ್ಕ್ಸ್, ಈಗ ಒಳ್ಳೆ ಮಾರ್ಕ್ಸ್ ಪಡಿಬೇಕು ಅನ್ನೋದು ಇರುತ್ತೆ, ಅದು ಬೇಕು ಅನ್ನೋ ವಿಚಾರ. ಅದೇ ಥರ ಹಾರ್ಡ್ ವರ್ಕು ಮಾಡ್ತಾ ಇರ್ತಾರೆ. ಬಟ್ ಏನು ಥಿಂಕ್ ಮಾಡ್ತಾರೆ, ನಾನು ಓದದೇ ಇದ್ದಂಥ ಇರತಕ್ಕಂಥ ಪ್ರಶ್ನೆ ಬಂದುಬಿಟ್ರೆ, ನಾನು ಕವರ್ ಮಾಡ್ದಿರ್ತಕ್ಕಂಥ ಸಿಲೆಬಸ್ಸಲ್ಲಿ ಕ್ವಶನ್ ಕೇಳಿಬಿಟ್ರೆ, ನನಗೆ ಅವತ್ತು ಜ್ವರ ಬಂದುಬಿಟ್ರೆ, ಈ ಥರ ಇವೆಲ್ಲ ಬೇಡದ ವಿಚಾರಗಳು. ಅದೇ ಥರ ಸ್ಪೋರ್ಟ್ಸ್, ನಾನು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಯಲ್ಲಿ ಇರಬೇಕಂತ ವಿದ್ಯಾರ್ಥಿ ವಿಚಾರ ಮಾಡ್ತಿರ್ತಾನೆ. ಬಟ್ ಇನ್ನೊಂದು ಆ್ಯಂಗಲಲ್ಲಿ ಯಾವ ಥರ ಥಿಂಕ್ ಮಾಡ್ತಾರೆ, ಓ ಬಿದ್ದುಬಿಟ್ರೆ, ಬಟ್ಟೆ ಕೊಳೆ ಆಗಿಬಿಟ್ರೆ, ಬೆವರು ಬಂದುಬಿಟ್ರೆ, ಹೇಗೆ, ಇವೆಲ್ಲ ಬೇಡದೆ ಇರತಕ್ಕಂಥ ವಿಚಾರಗಳು. ಅದೇ ಥರ ಲೀಡರ್ಶಿಪ್ ಕ್ವಾಲಿಟೀಸ್ಗಳು. ಈಗ ನೋಡಿ, ಈಗ ಮಾರ್ಕ್ಸ್ ಬೇಕು, ಆಮೇಲೆ ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸ್ ಬೇಕು, ಲೀಡರ್ಶಿಪ್ ಕ್ವಾಲಿಟೀಸ್ ಬೇಕು, ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇನ್ವಾಲ್ವ್ಮೆಂಟ್ ಬೇಕು, ಇವೆಲ್ಲ ಬೇಕುಗಳು. ಬೇಡಗಳು ಯಾವುವು? ಫಿಯರ್ ಆಫ್ ರಿಜೆಕ್ಷನ್, ಫಿಯರ್ ಆಫ್ ಫೇಲ್ಯೂರ್, ಫಿಯರ್ ಆಫ್ ಎಕ್ಸಾಮ್, ಸ್ಟೇಜ್ ಫಿಯರ್, ಎಕ್ಸೆಟ್ರಾ ಎಕ್ಸೆಟ್ರಾ, ಇವೆಲ್ಲ ಬೇಡಗಳು. ನೋಡಿ, ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ ಇದೆ, ಇಫ್ ವಿ ಲಿವ್ ಅ ಡೇ ವಿ ಆರ್ ಕ್ಲೋಸ್ ಟು ಡೆತ್ ಒನ್ ಡೇ ಆ್ಯಂಡ್ ಆಲ್ಸೋ ವಿ ಆರ್ ಅವೇ ಫ್ರಮ್ ಬರ್ತ್ಡೇ ಒನ್ ಡೇ ಅಲ್ವಾ. ಅಂದರೆ ನಾವು ಒಂದಿನ ಬದುಕಿದರೆ ಒಂದಿನ ನಾವು ನಮ್ಮ ಹುಟ್ಟಿದ ದಿನದಿಂದ ದೂರ ಆಗ್ತಿರ್ತೀವಿ ಮತ್ತು ಸಾಯುವ ದಿನಕ್ಕೆ ನಿಯರ್ ಆಗ್ತಿರ್ತೀವಿ ಅಂದಾಗ, ಅಂದರೆ ನಾವು ಹೇಗಾದರೂ ಬದುಕಲೇಬೇಕು, ಹೇಗಾದರೂ ಈ ದಿನ ಕಳೀಲೇಬೇಕು, ಟಿಲ್ ವಿ ಡೈ. ಸೊ ಹಾಗಿದ್ದಾಗ ಈ ಬೇಡ ಅನ್ನೋದು ಗೊಂದಲಗಳ ಬಗ್ಗೆ ಯಾಕೆ ನಾವು ಜಾಸ್ತಿ ಫೋಕಸ್ ಮಾಡಬೇಕು? ಲೆಟ್ ಅಸ್ ಫೋಕಸ್ ಆನ್ ವಾಟ್ ವಿ ವಾಂಟ್. ನನಗೆ ಮಾರ್ಕ್ಸ್ ಬೇಕಾ? ಲೆಟ್ ಅಸ್ ಫೈಟ್, ಹಾರ್ಡ್ ವರ್ಕ್ ಮಾಡೋಣ, ಸ್ಟಡಿ ಮಾಡೋಣ, ಗಳಿಸೋಕೆ ವಿಚಾರ ಮಾಡೋಣ. ಅದೇ ಥರ ನನಗೆ ಸ್ಪೀಕಿಂಗ್ ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸ್ ಬೇಕಾ? ರಿಜೆಕ್ಷನ್ ಇರಲಿ, ವಿಷಯದ ಜ್ಞಾನದ ಕೊರತೆ ಇರಲಿ, ಮತ್ತೊಂದಿರಲಿ, ಪ್ರಯತ್ನದಾರು ಮಾಡಬೇಕಾ, ಹೋಗಬೇಕಾ, ಡೆಲಿವರಿ ಮಾಡಬೇಕಾ? ಅದನ್ನು ಮಾಡ್ತಾ ಇಲ್ಲ. ಸೊ ಆದ್ದರಿಂದ ನಾವು ಹೆಚ್ಚಾನು ಹೆಚ್ಚು ನಮಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡೋಣ. ಸೊ ಇದನ್ನು ಆಲೋಚನೆ ನಮಗೆ ಹೇಗೆ ನಮಗೇನು ಬೇಕು ಅನ್ನೋದ್ರ ಬಗ್ಗೆ ಫೋಕಸ್ ಮಾಡೋದು ಹೇಗೆ? ಇದೇನು ಒಂದು ರೆಡಿಮೇಡ್ ಫಾರ್ಮುಲಾ ಅಲ್ಲ, ಅಥವಾ ಇದು ಅಂಗಡಿಯಲ್ಲಿ ಸಿಗೋದಿಲ್ಲ, ನನ್ನ ಕೇಳಿದ್ರು ನನ್ನ ಹತ್ರನೂ ಇಲ್ಲ. ಬಟ್ ಹೇಗೆ ಸಿಗುತ್ತೆ ಹೇಳ್ತೀನಿ ನೋಡಿ. ಈ ಒಂದು ಸ್ಮಾಲ್ ಸ್ಟೋರಿ ನಿಮ್ಗೆ ಶೇರ್ ಮಾಡ್ತೀನಿ, ತುಂಬ ಹೆಲ್ಪ್ ಆಗುತ್ತೆ, ಲಕ್ಷ್ಯ ಇಟ್ಟು ಕೇಳಿ. ಹೇಗಪ್ಪ ಅಂದರೆ, ಒಂದು ಸ್ಕೂಲ್ ಇರುತ್ತೆ, ಆ ಸ್ಕೂಲಲ್ಲಿ ಮಾರ್ಷಲ್ ಆರ್ಟ್ಸ್ ಟೀಚ್ ಮಾಡ್ತಿರ್ತಾರೆ. ಓಕೆ, ಆ ಮಾರ್ಷಲ್ ಆರ್ಟ್ ಟೀಚರ್ ಏನು ಮಾಡ್ತಾರೆ, 10 ಸ್ಟೂಡೆಂಟ್ಸ್ನ 1 ಇಯರ್ಗೆ ಅಡ್ಮಿಷನ್ ತಗೋತಾರೆ. ಅದು 4 ಇಯರ್ಸ್ ಗ್ರ್ಯಾಜುಯೇಷನ್ ಟೈಮ್. ಸೊ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ದು ಕೆಲಸ ಏನಪ್ಪ ಅಂದರೆ, ಹೆಲ್ಪಿಂಗ್ ಟು ದ ಸೆಕೆಂಡ್ ಇಯರ್ ಆ್ಯಂಡ್ ಥರ್ಡ್ ಇಯರ್ ಫೋರ್ತ್ ಇಯರ್ ಸ್ಟೂಡೆಂಟ್ಸ್, ಲೈಕ್ ಯುನೋ ಕ್ಲೀನಿಂಗ್ ದೇರ್ ಕ್ಲಾತ್ಸ್, ಅವರಿಗೆ ಆಹಾರ ತಯಾರು ಮಾಡೋದು, ಅವರ ಪಾತ್ರೆಗಳನ್ನು ತೊಳೆಯೋದು, ಈ ಥರ ಕೆಲಸಗಳು. ಅಂದರೆ ಸೆಕೆಂಡ್ ಥರ್ಡ್ ಆ್ಯಂಡ್ ಫೋರ್ತ್ ಇಯರ್ಗೆ ಸರ್ವಿಸ್ ಕೊಡೋದು. ಸೊ ಹೀಗಿದ್ದಾಗ ಈ 10 ಸ್ಟೂಡೆಂಟ್ಸ್ ಏನಿರ್ತಲ್ಲ ಫಸ್ಟ್ ಇಯರ್ ಸ್ಟೂಡೆಂಟ್ಸಲ್ಲಿ, ಒಬ್ಬನಿಗೆ ಇದು ತುಂಬ ರಬ್ಬಿಶ್ ಅನಿಸುತ್ತೆ. ನಾನು ಬಂದಿರೋದು ಯಾವುದಕ್ಕೆ, ಮಾರ್ಷಲ್ ಆರ್ಟ್ಸ್ ಸ್ಕಿಲ್ಸ್ ಕಲೀಲಿಕ್ಕೆ. ಬಟ್ ನಾನು ಮಾಡ್ತಿರೋದೇನು, ಬಟ್ಟೆ ತೊಳಿಬೇಕಾ, ಆಹಾರ ತಯಾರು ಮಾಡಬೇಕಾ, ಈ ಥರ ಒಂದು ಅನ್ಹ್ಯಾಪಿನೆಸ್ನಲ್ಲಿ ಅವನು 1 ವರ್ಷ ಕಳೀತಾನೆ. ಸೊ ಇದನ್ನು ಮಾರ್ಷಲ್ ಆರ್ಟ್ ಟೀಚರ್ ಅಬ್ಸರ್ವ್ ಮಾಡ್ತಿರ್ತಾನೆ. ಸೊ ಗ್ರ್ಯಾಜುಯೇಷನ್ ಟೈಮ್ ಬಂದಾಗ ಆ ಮಾರ್ಷಲ್ ಆರ್ಟ್ ಟೀಚರ್ ಏನು ಮಾಡ್ತಾನೆ, 9 ಸ್ಟೂಡೆಂಟ್ಸ್ನ ಪ್ರಮೋಟ್ ಮಾಡ್ತಾನೆ ಸೆಕೆಂಡರಿಗೆ. ದಿಸ್ ಸ್ಟೂಡೆಂಟ್ನ ಫೇಲ್ ಮಾಡ್ತಾನೆ, ಇವನಿಗೆ ತರಲಾರ್ದು ಕೋಪ. ಅರೆ, ಇದರಲ್ಲಿ ಏನು ಬ್ರಹ್ಮವಿದ್ಯೆ ಇದೆ? ಬಟ್ಟೆ ತೊಳೆಯೋದ್ರಲ್ಲಿ, ಆಹಾರ ಮಾಡಿಕೊಡೋದ್ರಲ್ಲಿ, ಅವ್ರ ಪಾತ್ರೆಗಳನ್ನು ತೊಳೆಯೋದ್ರಲ್ಲಿ ಏನು ಬ್ರಹ್ಮವಿದ್ಯೆ ಇದೆ? ನನ್ನ ಯಾಕೆ ಇವ್ರು ಫೇಲ್ ಮಾಡಿದರು, ಉಳಿದ 9 ಜನನ ಯಾಕೆ ಪಾಸ್ ಮಾಡಿದ್ರು ಅನ್ನೋ ಒಂದು ಗೊಂದಲ, ಒಂದು ಭಯ, ಒಂದು ಸಿಟ್ಟು ಇವ್ನು ಕಾಡ್ತಾ ಇರುತ್ತೆ. ಮೀನ್ ವೈಲ್ ಮತ್ತೆ 10 ಸ್ಟೂಡೆಂಟ್ ಬರ್ತಾರೆ, ಇವರು 11 ಜನ ಕೂಡ್ಕೊಂಡು ಈಗೇನು ಮಾಡಬೇಕು, ಅನ್ಫಾರ್ಚುನೇಟ್ಲಿ ಹಿ ಹ್ಯಾಸ್ ಟು ಗಿವ್ ದ ಸರ್ವಿಸ್ ಟು ಹೀಸ್ ಓಲ್ಡ್ ಕ್ಲಾಸ್ಮೇಟ್ಸ್, ನೌ ದೇ ಆರ್ ಸೀನಿಯರ್ಸ್ ಅಲ್ವಾ. ಇವನಿಗೆ ಇನ್ನೂ ರೋಷ ಬರುತ್ತೆ, ಇನ್ನೂ ಕುದು ಹೋಗ್ಬಿಡ್ತಾನೆ, ಏನಪ್ಪ ಇದು, ನಾನು ಬಂದಿರೋದು ಮಾರ್ಷಲ್ ಆರ್ಟ್ಸ್ ಕಲೀಲಿಕ್ಕೆ, ಈ ಟೀಚರ್ ಏನು ಹುಚ್ಚನ, ಈ ಥರ ಎಲ್ಲ ಕೆಲಸಗಳನ್ನು ಮಾಡ್ತಿರ್ತಾನೆ ಅಂತೇಳಿ ಮತ್ತೆ ಅನ್ಹ್ಯಾಪಿನೆಸ್ಲಿ
ಅನ್ವಿಲ್ಲಿಂಗ್ಲಿ ಅನ್ಲವಿಂಗ್ಲಿ ಅನ್ಲಿವಿಂಗ್ಲಿ ಅದೇ ಕೆಲಸನ ಎಂಟೈರ್ ಒನ್ ಇಯರ್ ಮಾಡ್ಕೊಂಡು ಹೋಗ್ತಾನೆ. ಸೊ ಈಗ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಮತ್ತೆ ಗ್ರ್ಯಾಜುಯೇಷನ್ ಟೈಮ್ ಬರುತ್ತೆ, ಮಾರ್ಷಲ್ ಆರ್ಟ್ಸ್ ಟೀಚರ್ ಅಗೇನ್ 10 ಸ್ಟೂಡೆಂಟ್ಸ್ ಪ್ರಮೋಟ್ ಮಾಡ್ತಾರೆ, ಇವ್ನು ಫೇಲ್ ಮಾಡ್ತಾರೆ. ದಿಸ್ ಟೈಮ್ ಹಿ ಕುಡಂಟ್ ಕಂಟ್ರೋಲ್, ಎಸ್ ಅವ್ನು ಮೆಂಟಲಿ ಹೇಗೆ ಅವನಿಗೆ ಕೋಪ ಬಂದಿರುತ್ತಂತೆ, ಎಸ್ ಮಾಡ್ಕೊಳ್ಳಿ. ಸೊ ಅವನು ಕೇಳಿಬಿಡೋದ ಸರ್ ನಾ ಅಂತೇಳಿ ಸರ್ ಕ್ಯಾಬಿನ್ ಹೋಗ್ತಾನೆ. ಹೋದ ತಕ್ಷಣ ಕೂಗಾಡ್ತಾನೆ, ಏನು ನೀವು ಏನು ನಾನು ಮಾಡಬಾರ್ದು ಮಾಡಿದ್ದೀನಿ, ಎಲ್ಲರೂ ಮಾಡಿದ ಕೆಲಸ ನಾನು ಮಾಡಿದ್ದೀನಿ, ಹಾಂ ಅದೇ ಬಟ್ಟೆ ತೊಳೆಯೋದು, ಅದೇ ಪಾತ್ರೆ ತೊಳೆಯೋದು, ಹಾಂ ಅದೇ ಆಹಾರ ಮಾಡಿಕೊಡೋದು, ಓಕೆ ಇದೆಲ್ಲ ಯಾರು ಮಾಡಿದ್ದು ನಾನು ಮಾಡಿದ್ದೀನಿ, ನನ್ನ ಯಾಕೆ ನೀವು ಫೇಲ್ ಮಾಡ್ತಾ ಇದ್ದೀರಾ, ಅವ್ರನ್ನ ಯಾಕೆ ನೀವು ಪ್ರಮೋಟ್ ಮಾಡ್ತಾ ಇದ್ದೀರಾ, ಸೊ ನೀವೇನೋ ಬಯಾಸ್ಡ್ ಆಗಿದ್ದೀರಾ, ನೀವು ಸರಿ ಇಲ್ಲ, ನನ್ನ ಮೇಲೆ ಏನೋ ಕೋಪ ಇದೆ ನಿಮಗೆ ಅಂತ ಈ ಥರ ಎಲ್ಲ ಕೂಗಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾರಿಗೆ? ಆ ಮಾರ್ಷಲ್ ಆರ್ಟ್ಸ್ ಟೀಚರ್ ಮೇಲೆ. ಟೀಚರ್ ಹೇಳ್ತಾರೆ, ಓಕೆ ಕಮ್ ಡೌನ್, ಒಂದು ಕೆಲಸ ಮಾಡಿ, ಒಂದು ಅಲ್ಲಿ ಟೇಬಲ್ ಮೇಲೆ ಗ್ಲಾಸ್ ಇರುತ್ತೆ ಮತ್ತು ಒಂದು ಜಗ್ಗಲ್ಲಿ ನೀರಿರುತ್ತೆ, ನನಗೆ ಒಂದು ಗ್ಲಾಸ್ ನೀರು ಮಾಡಿಕೊಡಿ, ನೀರು ಹಾಕಿಕೊಡಿ ಅಂತ ಕೇಳ್ತಾರೆ ಟೀಚರ್ ಆ ಮಾಸ್ಟರ್ ಟೀಚರ್ ಸ್ಟೂಡೆಂಟ್ಗೆ. ಸರಿ ಅಂದ್ಬಿಟ್ಟು ಅವನು ಜಗ್ಗಿಂದ ಗ್ಲಾಸ್ಗೆ ನೀರು ಹಾಕ್ತಾನೆ. ಅದನ್ನು ಪ್ರಾಕ್ಟಿಕಲಾಗಿ ಮಾಡೋಣ ಸ್ನೇಹಿತರೆ. ನೋಡಿ, ಇದೊಂದು ಗ್ಲಾಸ್, ಓಕೆ, ಇದೊಂದು ಜಗ್, ಇದರಲ್ಲಿ ನೀರಿದೆ. ಸೊ ನಾನು ಸ್ಟೂಡೆಂಟ್ ಅಂದ್ಕೊಳ್ಳಿ, ನಾನೇನು ಮಾಡ್ತೇನೆ, ನಾನು ಜಗ್ಗಿಂದ ಗ್ಲಾಸ್ಗೆ ನೀರು ಸುರಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಏನಾಗುತ್ತೆ, ಇಟ್ ಈಸ್ ಗೆಟಿಂಗ್ ಫಿಲ್. ನಾನೇನು ಮಾಡಬೇಕೀಗ, ಐ ಹ್ಯಾವ್ ಟು ಸ್ಟಾಪ್, ಸ್ಟಾಪ್ ಮಾಡಿದೆ, ಯಾಕಂದರೆ ಈ ಗ್ಲಾಸ್ ಫಿಲ್ ಆಯಿತು. ಟೀಚರ್ ಹೇಳ್ತಾರೆ, ಡೋಂಟ್ ಸ್ಟಾಪ್, ನಾನು ಹಿಂಗೆ ಸ್ಟಾಪ್ ಮಾಡಂತ ಹೇಳಿಲ್ಲ, ಹಾಕು ಅಂತ ಹೇಳ್ತಾರೆ. ದೆನ್ ಅಗೇನ್ ನಾನೇನು ಮಾಡ್ತೀನಿ, ಇದನ್ನು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಏನಾಯಿತು, ಓವರ್ಫ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಇದೇ ಥರ ಆ ಸ್ಟೂಡೆಂಟ್ ಹಾಕಿರ್ತಕ್ಕಂಥ ನೀರು ಆ ಗ್ಲಾಸ್ ತುಂಬಿಟ್ಟು ಟೇಬಲ್ ಮೇಲೆ ಹರಿತಾ ಹೋಗುತ್ತೆ. ಅವನಿಗೆ ಸಾಕಷ್ಟು ಕೋಪ ಬರುತ್ತೆ, ಇವನೇನೋ ಹಿ ಹ್ಯಾಸ್ ಗಾನ್ ಮ್ಯಾಡ್, ಏನೋ ಹುಚ್ಚಾಗಿದೆ ನಿಮ್ಮ ಟೀಚರ್ ಅಂದ್ಬಿಟ್ಟು ಗ್ಲಾಸ್ ಇಟ್ಬಿಟ್ಟು ಹೇಳ್ತಾನೆ. ನೋಡಿ, ನೀವು ಆ ಗ್ಲಾಸ್ ತುಂಬಿದ್ರು ಕೂಡ ನೀರು ಹಾಕು ಅಂತ ಹೇಳ್ತಾರೆ, ಅದು ಓವರ್ಫ್ಲೋ ಆಗಿ ಹೋಗ್ತಾ ಇದೆ, ನಿಮ್ಗೆ ಅಷ್ಟು ಒಂದು ಏನು ಗಮನ ಇಲ್ಲ ಇದ್ರ ಬಗ್ಗೆ ಅಂತೇಳಿ ಕೂಗಾಡ್ತಾನೆ ಟೀಚರ್ಗೆ. ದೆನ್ ಟೀಚರ್ ಹೇಳ್ತಾನೆ, ಕಮ್ ಡೌನ್, ಈಗ ನಾನು ಹೇಳೋದು ನೀವು ಕೇಳು, ನೀನು ಯಾವಾಗ ನನ್ನ ಸ್ಕೂಲ್ಗೆ ಗ್ರ್ಯಾಜುಯೇಷನ್ಗೆ ಜಾಯ್ನ್ ಆಗಲ್ಲ ಅವಾಗ ನೀನು ಯು ವೇರ್ ವಿತ್ ಅ ಫಿಲ್ಡ್ ಕಪ್, ಅಂದರೆ ನೀನು ನಿನ್ನ ಮನಸ್ಸು ನಿನ್ನ ಬುದ್ಧಿ ಏನಿದೆಯಲ್ಲ ಒಂದು ತುಂಬಿದ ಕಪ್ ಥರ ಇತ್ತು. ಅಂದರೆ ನಾನು ಅದ್ರ ಮೇಲೆ ಏನೇ ಹಾಕ್ಲಿಕ್ಕೆ ಹೋದ್ರೂ ಓವರ್ಫ್ಲೋ ಆಗ್ತಾಯಿತ್ತು. ಅಂದರೆ ನಾನು ನಿನಗೆ ಏನು ಕಲಿಸ್ಲಿಕ್ಕೆ ಪ್ರಯತ್ನ ಪಟ್ಟೆ ಅಂದರೆ ಒಂದು ಸರ್ವಿಸ್, ಗಿವಿಂಗ್ ಸರ್ವಿಸ್, ಸೇವಾ ಮನೋಭಾವನೆ, ಹೌ ಟು ಗಿವ್ ಸರ್ವಿಸ್ ಟು ದ ಪೀಪಲ್, ಪಬ್ಲಿಕ್, ಸೀನಿಯರ್ಸ್ ಆ್ಯಂಡ್ ಸರೌಂಡಿಂಗ್ ಸೊಸೈಟಿ ಅನ್ನೋದ್ರ ಬಗ್ಗೆ ನಾನು ಹೇಳಲಿಕ್ಕೆ ಹೋದೆ. ಬಟ್ ನೀನು ಅದನ್ನು ಯಾವುದೂ ಎಂಜಾಯ್ ಮಾಡಲಿಲ್ಲ, ಆಕ್ಸೆಪ್ಟ್ ಮಾಡಲಿಲ್ಲ, ರಿಸೀವ್ ಮಾಡಲಿಲ್ಲ, ಲವ್ ಮಾಡಲಿಲ್ಲ. ಆದ್ದರಿಂದ ನಾನು ನಿನಗೆ ಏನೇ ಕಲಿಸ್ಲಿಕ್ಕೆ ಹೋದ್ರೂ ಅದು ಓವರ್ಫ್ಲೋ ಆಗ್ತಾ ಹೋಗ್ತಿತ್ತು. ಅದಕ್ಕೆ ನಾನು ನೀನು ನಿನ್ನ ಕಪ್ ಫಿಲ್ ಆಗಿದ್ದನ್ನು ಎಂಪ್ಟಿ ಮಾಡ್ಕೋಬೇಕಂತ ನಾನು ನಿನ್ನ ಫೇಲ್ ಮಾಡಿದೆ. ಇದು ಎಂಪ್ಟಿ ಕಪ್ ಸ್ಟೋರಿ. ಅಂದರೆ ಸ್ನೇಹಿತರೆ ನೋಡಿ, ಸ್ಟೀವ್ ಜಾಬ್ಸ್, ಬಿಲ್ ಗೇಟ್ಸ್, ನಾರಾಯಣ ಮೂರ್ತಿ ಇವರೆಲ್ಲ, ಇವ್ರಿಗೂ ಕೂಡ 24 ಗಂಟೆ ಟೈಮ್ ಇರುತ್ತೆ, ನಮಗಿರುತ್ತೆ. ನನಗೆ ಯಾವಾಗಲೂ ಈ ಪ್ರಶ್ನೆ ಕಾಡ್ತಾ ಇರುತ್ತೆ, ಅವ್ರು ಹೇಗೆ ಅಷ್ಟೊಂದು ಹಣ ಗಳಿಸ್ಲಿಕ್ಕೆ ಸಾಧ್ಯ ಆಯಿತು, ಅಷ್ಟೊಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು, ಅಷ್ಟೊಂದು ಕೆಲಸಗಳನ್ನು ಮಾಡ್ತಾರೆ, ಅಷ್ಟೊಂದು ಜನಗಳನ್ನು ಮ್ಯಾನೇಜ್ ಮಾಡ್ತಾರೆ, ಅಷ್ಟೊಂದು ಫೈನಾನ್ಷಿಯಲ್ ಥಿಂಗ್ಸ್ ಏನೋ ಸ್ಟ್ರಾಟಜಿ ಮಾಡ್ತಾರೆ, ಹೇಗೆ ಸಾಧ್ಯ, ನಮ್ಗೆ ಯಾಕೆ ಸಾಧ್ಯ ಇಲ್ಲ, ನಮಗೊಂದು ಸಣ್ಣ ಎಂಟರ್ಟೈನೇ ಒಂದು ಫಾರ್ಮ್ನ ಮ್ಯಾನೇಜ್ ಮಾಡಿ ಇಷ್ಟೊಂದು ನಾವು ಟೆನ್ಷನ್ ಯಾಕೆ ತೊಗೋತೀವಿ, ಇಷ್ಟೊಂದು ಯಾಕೆ ಪ್ರೆಷರ್ ತೊಗೋತೀವಿ ನಾವು. ಸಿ ಸಿಂಪಲ್, ನನಗೆ ಅಬ್ಸರ್ವ್ ಮಾಡಿದ ಪ್ರಕಾರ, ನಾನು ತಿಳ್ಕೊಂಡಿದ್ದ ಪ್ರಕಾರ, ಅವ್ರು ಆಲ್ವೇಸ್ ಅವ್ರಿಗೆ ಏನು ಬೇಕು ಅದ್ರ ಮೇಲೆ ಫೋಕಸ್, ಜಾಸ್ತಿ ಫೋಕಸ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ನಾವು ಏನು ಮಾಡ್ತೀವಿ, ಇದೇ ಥರ ಫಿಯರ್, ಫೇಲ್ಯೂರ್, ರಿಜೆಕ್ಷನ್ಸ್, ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಫಿಯರ್ದು ಬೇಕು ಏನು, ಧೈರ್ಯ. ಭಯ ಬೇಡ, ಧೈರ್ಯ ಬೇಕು ಅಲ್ವಾ. ಇದೇ ಥರ ನಾವು ಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಫೋಕಸ್ ಮಾಡ್ಕೊಂಡು ಹೋದರೆ ನಾವು ನಿಜವಾಗ್ಲೂ ನಮಗೆ ಬೆಳವಣಿಗೆ ಸಾಧ್ಯ. ಅದೇ ಥರ ಈಗ ನೋಡಿ, ಈ ಎಂಪ್ಟಿ ಕಪ್ ಸ್ಟೋರಿ ಇದೆ, ಲೆಟ್ ಮಿ ಕಂಟಿನ್ಯೂ, ಲೆಟ್ ಮಿ ಕಂಪ್ಲೀಟ್. ಏನಾಗುತ್ತೆ, ಎಷ್ಟೋ ಎಂಪ್ಲಾಯಿಗಳು ಮನೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಇರ್ತವೆ, ಅವನ್ನ ಈ ಕಪ್ ಏನಿದೆಯಲ್ಲ ಈ ಕಪ್ಪಲ್ಲಿ ತುಂಬಿಕೊಂಡು ಆಫೀಸಿಗೆ ಬರ್ತಾರೆ, ಕೆಲಸ ಮಾಡಲ್ಲ, ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ. ಸೊ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಒನ್ಸ್ ಅಗೇನ್, ಅಲ್ಲಿ ಪ್ರಾಬ್ಲಮ್ನ ಈ ಕಪ್ಪಲ್ಲಿ ತುಂಬಿಕೊಂಡು ಈ ಕಪ್ಪಲ್ಲಿ ತುಂಬಿಕೊಂಡು ಮನೆಗೆ ಹೋಗ್ತಾರೆ. ಸೊ ಮನೆಯಲ್ಲಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಲಿಕ್ಕಾಗಲ್ಲ. ಆದ್ದರಿಂದ ಈ ಕಪ್ ಅನ್ನೋದು ಏನಿದೆಯಲ್ಲ, ಕಪ್ ಅಂದರೆ ಈ ಬ್ರೈನ್ ಆರ್ ಈ ಹಾರ್ಟ್, ಇದರಲ್ಲಿರ್ತಕ್ಕಂಥ ಜಂಕ್. ಜಂಕ್ ಯಾವ ಥರ, ಇದೇ ಥರ ಫಿಯರು, ಓಕೆ, ಫಿಯರ್ ಆಫ್ ರಿಜೆಕ್ಷನ್, ಫಿಯರ್ ಆಫ್ ಫೇಲ್ಯೂರ್, ಈಗೋಸ್, ಅಟಿಟ್ಯೂಡ್, ಪ್ರಾಬ್ಲಮ್ಸ್, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಲೆಟ್ ಅಸ್ ಮೇಕ್ ಇಟ್ ಕ್ಲಿಯರ್ ಫ್ರಮ್ ಮೈಂಡ್ ಆ್ಯಂಡ್ ಹಾರ್ಟ್. ಲೆಟ್ ಅಸ್ ಎಂಪ್ಟಿ ದಿಸ್ ಕಪ್ ಆ್ಯಂಡ್ ಗೆಟ್ ಇನ್ ಟು ದ ವರ್ಕ್. ಪ್ರೊಡಕ್ಟಿವಿಟಿ ಯಾಕೆ ಬರಲ್ಲ, ಲೈಫಲ್ಲಿ ಸಂತೋಷ ಯಾಕೆ ಸಿಗಲ್ಲ ಸ್ನೇಹಿತರೆ. ನೋಡಿ, ನಾಳೆಯಿಂದ ತಾವು ಈ ಎಂಪ್ಟಿ ಕಪ್ ಸ್ಟೋರಿನ ನೆನಪು ಮಾಡಿಕೊಂಡು ಕೆಲಸ ಹೋಗ್ತೀರಾ ಅನ್ಕೋತೀನಿ ಅಲ್ವಾ. ಥ್ಯಾಂಕ್ ಯು.